शुद्ध आत्म ने निमगे स्वागत ಪ್ರೈಸ್ ಲಾರ್ಡ್ ಹಾಲೆಲೂಯಾ ಕರ್ತನು ರಕ್ಷಕನಾಗಿರುವಂತಹ ಯೇಸುವಿನ ಮಧುರವುಳ್ಳಂಥ ನಾಮದಲ್ಲಿ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಸಹ ನಾನು ವಂದಿಸುವನಾಗಿದ್ದೇನೆ. ಈ ದಿನ ಕರ್ತನ ಶಕ್ತಿಯನ್ನು ಕುರಿತು ಡುನಾಮಿಸ್ನ ಕುರಿತು ಕಳೆದ ದಿನಗಳಿಂದ ನಾವು ಧ್ಯಾನಿಸುವ ಹಾಗೆ ಈ ದಿನವೂ ಸಹ ನಾವು ಧ್ಯಾನಿಸೋಣ. ಯಾಕಂದರೆ ಈ ದಿನಮಾನಗಳಲ್ಲಿ ನಾವು ಅನೇಕ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ವಿ. ಹೊರಗಡೆ ಹೋದರೆ ಭಯ, ಒಳಗಡೆ ನಿಂತರೆ ಏನಾಗುತ್ತೋ, ಯಾವ ಸಮಯದಲ್ಲಿ ಏನು ನಡೀತಾ ಇದೆಯೋ, ಕೆಲವೊಂದು ಸಮಯದಲ್ಲಿ ಕೊರೋನಾದ ಸಮಸ್ಯೆಗಳು, ನೇಚರ್ ಮುಖಾಂತರ ಸಮಸ್ಯೆಗಳು, ಮಳೆದು ಭಾಳಷ್ಟು ನ್ಯೂಸ್ಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಈ ಕಾರ್ಯಗಳೆಲ್ಲ ನಾವು ನೆನೆಸ್ತಾ ಇರಬೇಕಾದ್ರೆ ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಲ ಭಯ ನಮ್ಮನ್ನು ಆಕ್ರಮಿಸಿಕೊಂಡಾಗೆ ನಮಗೆ ಕಾಣಿಸ್ತಾ ಇರುವಂಥ ಸಮಯದಲ್ಲಿ ದೇವ ಜನಗಳೇ ನಾವು ತಿಳಿದಿರಬೇಕು. ದೇವ ಮಕ್ಕಳಿಗೆ ಬೇಕಾಗಿರೋದು ಆಂತರ್ಯದಲ್ಲಿ ಬಂದು ಬಲ ಬೇಕಾಗಿದೆ. ಸೊ ಒಳಗಡೆ ನಾವು ವೀಕ್ ಆಗಿರೋದಾದರೆ ಅನೇಕ ಶೋಧನೆಗಳಿಗೆ ನಾವು ಒಳಗಾಗ್ತೀವಿ. ಸೊ ಅಂದರೆ ಲೋಕವಾಗಲಿ, ಪಾಪವಾಗಲಿ, ಭಯವಾಗಲಿ, ದುರಾತ್ಮನಗಳಾಗಲಿ, ಯಾವುದೇ ರೀತಿಯಲ್ಲಿ ಸಹ ಕೆಲವೊಂದು ಸಮಯದಲ್ಲಿ ನಾವು ಡೈವರ್ಷನ್ ಆಗುವಂಥ ಚಾನ್ಸಸ್ ಇದೆ. ಸೊ ನಮಗೆ ಬೇಕಾಗಿರೋದು ಏನಂತಂದರೆ ನಾವು ಹೊರಗಡೆ ಮಾತ್ರ ಸ್ಟ್ರಾಂಗ್ ಆಗಿರೋದಲ್ಲ, ಬಟ್ ಒಳಗಡೆ ನಾವು ಸ್ಕೆಲಿಟನ್ ಥರ ಅಲ್ಲ, ನಾವು ಸ್ಟ್ರಾಂಗ್ ಆಗಿ ಒಳಗಡೆನೂ ಸಹ ಬಂದು ಇರಬೇಕಾಗಿದೆ. ದೇವರು ಬಯಸ್ತಾ ಇದ್ದಾರೆ ಆಂತರ್ಯದಲ್ಲಿ ಒಂದು ಶಕ್ತಿ ಬೇಕು ಅಂತ. ನೋಡಿ, ಅಪೋಸ್ತಲರು ಯೇಸು ಸ್ವಾಮಿ ಜೊತೆ 3.5 ವರ್ಷಗಳ ನಡೆದಂಥವರು, ಆದರೆ ಅವ್ರ ಜೀವಿತಗಳಲ್ಲಿ ನೋಡಿ ಯಾವುದು ದುರಾತ್ಮಗಳನ್ನ ಅವರಿಂದ ಓಡಿಸ್ಲಿಕ್ಕೆ ಆಗಲಿಲ್ಲ, ಕ್ಯಾರೆಕ್ಟರ್ಗಳಲ್ಲಿ ಅವ್ರ ಜೀವಿತದಲ್ಲಿ ಬದಲಾವಣೆ ಆಗಲಿಲ್ಲ, ಯಾವುದೋ ಒಂದು ಸ್ಥಳದಲ್ಲಿ ದೆವ್ವಗಳನ್ನ ಅವ್ರು ಓಡಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ಹತ್ರ ನಿನ್ನ ನಾಮನ್ನು ಹೇಳಬೇಕಾದ್ರೆ ದೆವ್ವಗಳು ಸಹ ಬಂದು ಓಡ್ತಾ ಇದ್ದಂತೆ ಬಂದು ಹೇಳುವಂಥ ಕಾರ್ಯಗಳನ್ನ ಅಲ್ಲಲ್ಲಿ ನೋಡ್ತಾ ಇದ್ದೀವಿ, ಬಟ್ ಕ್ಯಾರೆಕ್ಟರ್ಗಳಲ್ಲಿ ಬದಲಾವಣೆ ಕಾಣಲಿಲ್ಲ. ಆದರೆ ಒಂದು ಕಾರ್ಯ ತಿಳಿದಿರಬೇಕು, ದೇವರು ತನ್ನ ನಾಮವನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ನಮಗೆ ಈ ಶಕ್ತಿಯನ್ನು ಕೊಟ್ಟು ನಮ್ಮ ಕ್ಯಾರೆಕ್ಟರ್ಗಳಲ್ಲಿ ಆತನು ವರ್ಕ್ ಮಾಡ್ತಾರೆ. ಇದೇ ಅಪೋಸ್ತಲರ ಲೈಫಲ್ಲಿ ಬಂದು ನಡೆದಿದ್ದು. ಆಮೇನ್, ಹಾಲೆಲೂಯಾ. ಯಾವಾಗ ಪಂಚಾಶತ್ತಮ ದಿನದಲ್ಲಿ ಪರಿಶುದ್ಧಾತ್ಮನು ಅವ್ರ ಮೇಲೆ ಶಕ್ತವಾಗಿ ಇಳಿದುಬಿಟ್ಟು ಬಂದರೋ ಅಲ್ಲಿಂದ ವ್ಯಕ್ತಿಗಳು ಬಂದು ಬದಲಾದರು. ಆಮೇನ್. ಪ್ರತಿಯೊಬ್ಬರು ಜೀವಿತದಲ್ಲಿ 2ನೇ ಅಧ್ಯಾಯದಿಂದಲೇ ಅದ್ಭುತಗಳು ನಡೆಯೋದನ್ನು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ದೇವ ಜನಗಳು ನೋಡ್ರಿ, ಅಲ್ಲಲ್ಲಿ ಜನಗಳೆಲ್ಲ ದೇವರ ಕಡೆ ತಿರುಗೋದನ್ನ ನೋಡ್ತಾ ಇದ್ದೀವಿ. ಸಭೆಗಳು ಬೆಳೆಯೋದನ್ನು ನೋಡ್ತಾ ಇದ್ದೀವಿ. 2ನೇ ಅಧ್ಯಾಯದಿಂದಲೇ ಬಾ ಅದ್ಭುತಗಳು, ಸೂಚ್ಯ ಕಾರ್ಯಗಳು, ಮಾತ್ಕಾರ್ಯಗಳು ನಡೀತಾ ಇದೆ. ವಿಶೇಷವಾಗಿ 3ನೇ ಅಧ್ಯಾಯದಲ್ಲಿ ನಾವು ಬರೋಣ. ಅಪೋಸ್ತಲರು ಬರೆದಿರುವಂತಹ ಏನಿದೆ ಆ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಬರಬೇಕಾದರೆ ಒಂದು ಭಯಂಕರವಾದಂಥ ದೊಡ್ಡ ಅದ್ಭುತ ನಡೀತು. ಹುಟ್ಟು ಕುಂಟನು 40 ವರ್ಷದಿಂದ ಇದ್ದಂತಹ, ಸೊ 40 ವರ್ಷದಿಂದ ಇದ್ದಾನೆ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆನೂ ಸಹ ಅವನು ಅಪೋಸ್ತಲರನ್ನ ನೋಡಿರ್ತಾನೆ, ಶಿಷ್ಯಂದ್ರಗಳನ್ನ ನೋಡಿರ್ತಾನೆ. ಇದಕ್ಕಿಂತ ಮುಂಚೆನೂ ಯೇಸುಸ್ವಾಮಿ ಜೊತೆಯಲ್ಲಿ ಶಿಷ್ಯಂದ್ರಗಳು ಬಂದಿರ್ತಾರೆ. ಯಾವುದು ಸಾಲೊಮೋನ್ನ ಮಂಟಪಕ್ಕೆ ಆ ಸ್ಥಳದಲ್ಲಿ ಬಂದು ಒಂದು ವೇಳೆ ಅವ್ರಿಗೆ ಭಿಕ್ಷೆಗಳನ್ನು ಬಂದು ಹಾಕಿರ್ಬೋದು ಅವ್ನು ಕೇಳಬೇಕಾದ್ರೆ. ಆಮೇಲೆ ಇದೆಲ್ಲ ಒಂದು ವೇಳೆ ಅವ್ರಿಗೆ ಪರಿಚಯ ಬಂದು ಇರ್ದಿರ್ಬೋದು. ಬಟ್ ಇವಾಗ ಈ ದಿನಗಳಲ್ಲಿ ಯಾವಾಗ ಇವರು ಅಭಿಷೇಕನ ಹೊಂದಿ ಪೇತ್ರ ಮತ್ತು ಯೋಹಾನ ಪ್ರಾರ್ಥನೆಗಾಗಿ ಸಾಲೋಮನನ್ನ ಮಂಟಪಕ್ಕೆ ಬಂದು ಹೋಗ್ತಾ ಇದ್ದರು ಪ್ರಾರ್ಥಿಸಬೇಕಂತ ಮಧ್ಯಾಹ್ನದ ಸಮಯದಲ್ಲಿ, ಅದೇ ಭಿಕ್ಷಕನ ಏನು ಮಾಡ್ತಾ ಇದ್ದಾನೆ, ಅದೇ ಹುಟ್ಟು ಕುಂಟನ ಭಿಕ್ಷೆಯನ್ನು ಬಂದು ಬೇಡ್ತಾ ಇದ್ದಾನೆ. ಸೊ ಆ ಭಿಕ್ಷೆಯನ್ನು ಬೇಡುವಂಥ ಸಮಯದಲ್ಲಿ ಆ ದಿನ ಪೇತ್ರನ ಜೀವಿತದಲ್ಲಿ ಒಂದು ವ್ಯತ್ಯಾಸವಾಗಿತ್ತು. ಹಾಲೆಲೂಯಾ. ಆ ವ್ಯಕ್ತಿನ ಇದುವರೆಗೂ ಅವನು ಕುಂಟನಾಗಿ ನೋಡಿದ್ದ ಪೇತ್ರ, ಬಟ್ ಈಗ ಆ ವ್ಯಕ್ತಿನ ನೋಡಬೇಕಾದ್ರೆ ಪೇತ್ರನ ಕಣ್ಣುಗಳು ತೆರೆಯಲ್ಪಟ್ಟು. ಆಮೇನ್, ಹಾಲೆಲೂಯಾ. ಯಾಕೆ ಆತನ ಗುಣ ಹೊಂದಲು ಸಾಧ್ಯ ಎನ್ನುವುದನ್ನು ಪೇತ್ರನ ಕಣ್ಣುಗಳಿಂದ ಅವನು ನೋಡಲು ಪ್ರಾರಂಭಿಸಿದ. ಅವನ ಕಾಲುಗಳು ಬರುತ್ತೆ ಎನ್ನುವುದನ್ನು ಪೇತ್ರನಿಗೆ ಬಂದು ಗೊತ್ತಾಯಿತು. ಹಾಲೆಲೂಯಾ. ಆ ಸ್ಥಳದಲ್ಲಿ ಅದಕ್ಕೋಸ್ಕರ ಅವನು ಹೇಳ್ತಾ ಇದ್ದಾನೆ. ಅಪೋಸ್ತಲರು 3ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಅವನು ಪೇತ್ರನ ಹೇಳ್ತಾ ಇದ್ದಾನೆ, ನೀನು ನನ್ನ ಲಕ್ಷ್ಯ ಬಿಟ್ಟು ನೋಡು, ದೃಷ್ಟಿಸಿ ನೋಡು ಅಂತ 5ನೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಏನೋ ಒಂದು ಸಿಗುತ್ತೆ ಅಂತ. ಈ ಹುಟ್ಟು ಕುಂಟನ ಅವ್ರ ಮುಖವನ್ನು ನೋಡಬೇಕಾದ್ರೆ ಪೇತ್ರ ಇಮಿಡಿಯೇಟ್ ಆಗಿ ಹೇಳ್ತಾ ಇದ್ದಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ಹಾಲೆಲೂಯಾ. ಆಮೇನ್. ಅಂದರೆ ಅದನ್ನು ಹೇಳಿದ ಕೂಡಲೇ, ಅಂದರೆ ಅವತ್ತು ತಿಳ್ಕೊಳ್ರಿ. ಸೊ ಅವನ ಹತ್ರ ಇದ್ದದ್ದು ಬಂದು ಏನು, ಅದುವರೆಗೂ ಬೆಳ್ಳಿ ಬಂಗಾರವಾಗಲಿ ಅವನು ಹೇಳ್ತಾ ಇದ್ದಾನೆ, ಅದಕ್ಕಿಂತ ಮುಂಚೆ ಇತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ಈ ಸ್ಥಳದಲ್ಲಿ ಅವನು ಹೇಳ್ತಾ ಇರುವಂಥ ಒಂದು ಕಾರ್ಯ, ನನ್ನಲ್ಲಿ ಇರೋದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ಅದೇನಾಗಿದೆ? ಡುನಾಮಿಸ್ ಆಗಿದೆ. ಹಾಲೆಲೂಯಾ. ಅದಾಗಿದೆ ಶಕ್ತಿ.
ಶಕ್ತಿ, ಅದಾಗಿದೆ ದೇವರ ಉನ್ನತವಾದಂಥ ಒಂದು ಬಲ. ಆಮೇನ್, ಹಾಲೆಲೂಯ. ಸೊ ಈ ಬಲದಿಂದ ಆ ವ್ಯಕ್ತಿನ ಪೇತ್ರನ ಬಂದು ಸೌಖ್ಯಪಡಿಸ್ತಾ, ಆಮೇನ್. ಪೇತ್ರನ ಒಳಗಡಿದ್ದಂಥ ಶಕ್ತಿ, ಯೋಹಾನನ ಒಳಗಡಿದ್ದಂಥ ಶಕ್ತಿ ಪೇತ್ರನನ್ನು, ಆಮೇನ್, ಆ ಸ್ಥಳದಲ್ಲಿ ಒಂದು ಧೈರ್ಯವನ್ನು ತೆಗೆದುಕೊಂಡು ಬಂತು. ಅವನ ಕ್ಯಾರೆಕ್ಟರಲ್ಲಿ ಬಂದು ಕೆಲಸ ಮಾಡ್ತು. ಅದು ಮಾತ್ರವಲ್ಲದೆ ಧೈರ್ಯವಾಗಿ ಅಧಿಕಾರದೊಂದಿಗೆ ಈ ಸಮಯದಲ್ಲಿ ಹುಟ್ಟುಕುಂಟನ್ನು ನೋಡಿ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಇರೋದನ್ನು ನಾನು ನಿನಗೆ ಕೊಡ್ತೀನಿ ಅಂತ. ಹಾಲೆಲೂಯ. ಪ್ರಿಯ ದೇವ ಜನರೇ, ಒಳಗಡೆ ನಮಗೆ ಶಕ್ತಿ ಇರಬೇಕಾದ್ರೆ, ಆಮೇನ್. ಅನೇಕ ಜನಗಳು ಕುಂಟ್ರಗಳಾಗಿ ಜೀವಿಸ್ತಾ ಇದ್ದಾರೆ. ಫ್ಯಾಮಿಲಿಯಲ್ಲಿ ಕುಂಟುತನ, ಕೆಲಸದಲ್ಲಿ ಕುಂಟುತನ, ಶರೀರದಲ್ಲಿ ಕುಂಟುತನ, ಮನಸ್ಸಿನಲ್ಲಿ, ಹೃದಯದಲ್ಲಿ ಎಷ್ಟೋ ರೀತಿಯಾಗಿ ಜನಗಳು ಬಂದು ಜೀವಿಸ್ತಾ ಇರಬೇಕಾದ್ರೆ ನಡೀಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬಹಳಷ್ಟು ದಿನಗಳಿಂದ ಕೆಳಗಡೆ ಬಿದ್ದಿದ್ದಾರೆ, ಮೇಲ್ ಬರಲಿಕ್ಕೆ ನೋಡ್ತಾ ಇದ್ದಾರೆ ಆಗ್ತಾ ಇಲ್ಲ, ನಡೀಲಿಕ್ಕೆ ನೋಡ್ತಾ ಇದ್ದಾರೆ ಆಗ್ತಾ ಇಲ್ಲ, ಹೇಗಾದರೂ ಮಾಡಿ ನಡಿಬೇಕಲ್ವ, ಹೇಗಾದರೂ ಮಾಡಿ ಏನಾದರೂ ಒಂದು ಆಗಬೇಕಲ್ವ ಅಂತ ಎದುರು ನೋಡ್ತಿರುವಂಥ ಜನಗಳಿಗೆ, ಆಮೇ ನನ್ನಲ್ಲಿ ಇರುವುದನ್ನು ನಿನ್ನ ಕೊಡ್ತೀನಿ ಅಂತ ಹೇಳೋದಕ್ಕೋಸ್ಕರನೇ ಕರ್ತನು ನಿಮ್ಮನ್ನು ಬಂದು ಕರೀತಾ ಇದ್ದಾರೆ. ಹಾಲೆಲೂಯ. ನನ್ನಲ್ಲಿ ಇರುವುದಿನ ಏನಾಗಿದೆ, ಶಕ್ತಿ, ದೇವರಾತ್ಮನ ಶಕ್ತಿ. ಹಾಲೆಲೂಯ. ಇದನ್ನು ಹೇಳಿದ ಕೂಡಲೇ ಪೇತ್ರನು ತನ್ನ ಕೈಯನ್ನು ಚಾಚಿ ಆ ಕುಂಟನನ್ನು ಎತ್ತಿ ಬಂದು ನಡೆಸ್ತಾ ಇರಬೇಕಾದ್ರೆ ಇಮ್ಮಿಡಿಯೇಟಾಗಿ ಅವನ ಸೊಂಟಕ್ಕೆ, ಅವನ ಕಾಲುಗಳಿಗೆ, ಅವನ ಹರಡುಗಳಿಗೆ ಬಲ ಬಂತು ಅಂತ ಹೇಳ್ತಾ ಇದೆ. ಅವನು ಎದ್ದು ನಿಂತು ಹಾರಿ ನಡೆದಾಡಿ ಅವ್ರ ಜೊತೆಯಲ್ಲಿ ಆಲಯದ ಒಳಗಡೆ ಹೋದ ಅಂತ ಹೇಳ್ತಾ ಇದೆ. ಹಾಲೆಲೂಯ. ದೇವಜನರು, ಎಷ್ಟು ಅದ್ಭುತವಾದದ್ದು ದೇವರ ಶಕ್ತಿಯಲ್ಲಿ ನಾವು ನಡೆಯೋದು. ಆಮೇನ್, ಹಾಲೆಲೂಯ. ದೇವರ ರಾಜ್ಯಕ್ಕೆ ಬೇಕಾಗಿರೋರು ವೀಕ್ ಆಗಿರೋರಲ್ಲ. ವೀಕ್ ಆಗಿರೋರು ಮುಖಾಂತರ ದೇವರು ಏನು ಮಾಡಲಿಕ್ಕೆ ಆಗೋದಿಲ್ಲ. ದೇವ್ರಿಗೆ ಬೇಕಾಗಿರೋರು ಸ್ಟ್ರಾಂಗ್ ಆಗಿರೋ, ಎಲ್ಲಿ ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಿರೋರು. ಆಮೇನ್, ಹಾಲೆಲೂಯ. ಆಮೇನ್. ಆತ್ಮದಲ್ಲಿ ನಾವು, ಆತ್ಮದಲ್ಲಿ ಬಲವುಳ್ಳವರಾಗಿರಬೇಕು. ಅಂದರೆ ಶಾರೀರಿಕವಾಗಿ ವೀಕ್ ಆಗಿದ್ರೂ ಸಹ ಸ್ಪಿರಿಟಲ್ಲಿ ನಾವು ಬಲವುಳ್ಳವರಾಗಿರಬೇಕಾಗಿದೆ. ದೇವರ ರಾಜ್ಯ, ಲೋಕ ನಿಮ್ಮ ಹೊರಗಿನ ತೋರಿಕೆಯನ್ನು ನೋಡುತ್ತೆ, ಬಟ್ ದೇವರು ನಿಮ್ಮ ಒಳಗಡೆನ ತೋರಿಕೆಯನ್ನು ನೋಡ್ತಾರೆ. ಆಮೇನ್. ಒಳಗಡೆ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಅಷ್ಟು ನಾವು ಆತ್ಮಿಕ ಜೀವಿತದಲ್ಲಿ ಜಯದೊಂದಿಗೆ ನಡೀಲಿಕ್ಕೆ ಸಾಧ್ಯ. ಒಳಗಡೆ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಅಷ್ಟು ನೀವು ದೇವರ ರಾಜ್ಯಕ್ಕೆ ಯೂಸ್ಫುಲ್ ಆಗಿರ್ತೀರಾ. ಆಮೇನ್. ಒಳಗಡೆ ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ ಅಷ್ಟು ದುರಾತ್ಮಗಳಿಗೆ ನೀವು ಬಾಧಿಸೋರು, ಒಬ್ಬ ಟಾರ್ಚರ್ ಆಗಿ ಬಂದಿರ್ತೀರ, ನೀವು ಟಾರ್ಚರರ್ ಆಗಿ, ಟಾರ್ಮೆಂಟರ್ಗಳಾಗಿರ್ತೀರ. ಸೊ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ಇದಕ್ಕೋಸ್ಕರನೇ. ಎಷ್ಟೋ ಜನಗಳು ಕುಂಟುತನದಿಂದ ಕುಂಟುಕೊಂಡು ನಡೀತಾ ಇದ್ದಾರೆ ಜೀವನದಲ್ಲಿ. ಆಮೇ ಜಿಗುಪ್ಸೆಯಿಂದ ಇರುವಂಥವ್ರು, ಬಹಳ ಡಿಸ್ಕರೇಜ್ ಆಗಿರುವಂಥ ಜನಗಳು, ಲೈಫೇ ಇಲ್ಲ ಅಂತ ಹೇಳುತ್ತಿರುವಂಥ ಜನಗಳ ಮಧ್ಯದಲ್ಲಿ ಕರ್ತನು ನಿಮ್ಮನ್ನು ಉಪಯೋಗಿಸಬೇಕಂತ ಕರ್ತನು ಆಮೇನ್ ಎದುರು ನೋಡ್ತಾ ಇರಬೇಕಾದ್ರೆ ಸಭೆಯೇ ಆತನ ಶಕ್ತಿಯಿಂದ ಬಂದು ಎದಳ್ಬೇಕಾಗಿದೆ. ಹಾಲೆಲೂಯ. ನಿನ್ನ ಪ್ರತಾಪವನ್ನು ಧರಿಸ್ಕೊಳ್ಬೇಕು, ನಿನ್ನ ಶಕ್ತಿಯನ್ನು ನೀನು ಧರಿಸ್ಕೊಳ್ಬೇಕು ಅಂತ ಕರ್ತನ ಎದುರು ನೋಡ್ತಾ ಇದ್ದಾರೆ. ಪ್ರತಿದಿನ ಆತ್ಮದಲ್ಲಿ ತುಂಬಲ್ಪಡು, ಪ್ರತಿದಿನ ಅಭಿಷೇಕದಲ್ಲಿ ತುಂಬಲ್ಪಡು. ಪ್ರತಿದಿನ ಹೇಳ್ತಾ ಇರೋ ಕರ್ತನೇ ನನ್ನನ್ನು ತುಂಬಿಸು ಅಂತ. ಕರ್ತನೇ ನನ್ನನ್ನು ತುಂಬಿಸು, ಕರ್ತನೇ ಕರ್ತನೇ ನನ್ನ ಮೇಲೆ ಆವರಿಸು. ಹಾಲೆಲೂಯ. ಆಮೇನ್. ಪರಿಶುದ್ಧಾತ್ಮನ ನಮ್ಮ ಒಳಗಡೆ ಇರು ಇದ್ದಾರೆ, ಕರೆಕ್ಟು. ಕರ್ತನೇ ನನ್ನ ತುಂಬಿಸು ಅಂತ ಹೇಳಬೇಕಾದ್ರೆ ಪವಿತ್ರಾತ್ಮನೇ ನನ್ನ ಆತ್ಮ ಶರೀರ ಪ್ರಾಣದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಭಾವನೆಯಲ್ಲಿ, ನನ್ನ ಚಿತ್ತದಲ್ಲಿ ಕರ್ತನೆ ನನ್ನ ಒಂದೊಂದು ಭಾಗದಲ್ಲಿ, ಶರೀರದ ಒಂದೊಂದು ಭಾಗದಲ್ಲಿ ನೀನು ಆಳ್ವಿಕೆ ಮಾಡು ಕರ್ತನೆ. ಹಾಲೆಲೂಯ. ಆಮೇಲೆ ನಿನ್ನ ಅಭಿಷೇಕ ನನಗೆ ಬೇಕು. ಸೊ ಪವಿತ್ರಾತ್ಮನೇ ನನ್ನನ್ನು ಅಭಿಷೇಕಿಸು ಅಂತ ಹೇಳಬೇಕಾದ್ರೆ, ತಂದೆಯಾದ ದೇವರ ನಿನ್ನ ಶಕ್ತಿ ನನ್ನ ತುಂಬಿಸಿ ಅಂತ ಹೇಳಬೇಕಾದ್ರೆ, ಪವಿತ್ರಾತ್ಮನ ನನ್ನನ್ನು ಪೂರ್ತಿಯಾಗಿ ತಲೆಯಿಂದ ಕಾಲಿನವರೆಗೂ ಕವರ್ ಮಾಡಿಕೊಳ್ಳಲಿ ಅಂತ ಅರ್ಥ. ಸೊ ದೇವ ಜನಗಳೇ, ಈ ಕಾನ್ಶಿಯಸ್ ಒಂದಿಗೆ ಯಾವಾಗಲೂ ನಾವು ಬೆಳಿಬೇಕಾಗಿದೆ. ಈ ನೆನಪಿನಲ್ಲಿ ನಾವು ಬೆಳೀತಾ ಇರಬೇಕು, ಡೆವಲಪ್ ಮಾಡ್ಕೊಳ್ಬೇಕು ಇದನ್ನು. ಸೊ ಯಾವಾಗ ನಾವು ಇದನ್ನು ನಾವು ಮಾಡ್ತಾ ಇರ್ತೀವೋ, ಆ ಸ್ಥಳದಲ್ಲಿ ಜಯದೊಂದಿಗೆ ನಾವು ನಡೀಲಿಕ್ಕೆ ಸಾಧ್ಯ. ಹಾಲೆಲೂಯ. ಅದ್ಭುತಗಳೊಂದಿಗೆ ನಾವು ನಡೀಲಿಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತೆ. ಆಮೇನ್. ನಿಮ್ಮ ಜೀವಿತದಲ್ಲಿ ಇರುವಂಥ, ಒಂದು ವೇಳೆ ನೀವು ವ್ಯಾಧಿಸ್ತರಾಗಿದ್ದೀರಾ, ನೀವು ಬಲಹೀನತೆಯಿಂದ ಇದ್ದೀರಾ, ಹಾಲೆಲೂಯ, ಹೋರಾಟದಿಂದ ಇದ್ದೀರಾ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ ನೀವು, ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದ್ಕೊಂಡಿರುವಂಥ ನೀವು, ಆಮೇನ್, ಯಾರೇ ಬಂದು ಇರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು, ಅಯ್ಯೋ ನಾನು ಅವ್ರ ಜೊತೆಯಲ್ಲಿ ಇದ್ದಿದ್ರೆ, ಅವ್ರು ಇವ್ರು ನನ್ನ ಜೊತೆಯಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ನನಗೋಸ್ಕರ ಪ್ರಾರ್ಥಿಸ್ತಾ ಇದ್ರಲ್ವ. ಖಂಡಿತ ದೇವ ಜನಗಳೇ, ಇದು ಸರಿ, ನೀವು ಹೇಳ್ತಾ ಇರೋದು, ಬಟ್ ಇದೆಲ್ಲದಕ್ಕಿಂತಲೂ ನಾನು ಹೇಳ್ತಾ ಇದ್ದೀನಿ, ಕರ್ತನ ನಿಮ್ಮ ಮೇಲಿಟ್ಟಿರುವಂಥ ಅಭಿಷೇಕ, ನೋಗಗಳನ್ನು ಮುರಿಯುವಂಥ ಅಭಿಷೇಕ. ಹಾಲೆಲೂಯ. ಯೆಶಾಯದಲ್ಲಿ 10:27 ವಾಕ್ಯ ಹೇಳ್ತಾ ಇದೆ, ಕರ್ತನ ನಿಮಗೆ ಕೊಟ್ಟಿರುವಂಥ ಅಭಿಷೇಕ ನೋಗಗಳನ್ನು ಮುರಿಯುವಂಥ ಅಭಿಷೇಕ. ಆಮೇನ್. ಯಾವಾಗ ಶಿಷ್ಯೇಂದ್ರಗಳು ಈ ಅಭಿಷೇಕವನ್ನು ಹೊಂದ್ಕೊಂಡ್ರೋ, ಈ ಶಕ್ತಿಯನ್ನು ಹೊಂದ್ಕೊಂಡ್ರೋ, ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ರು, Luke 24:48-49 ವಾಕ್ಯ ಬಂದು ಹೇಳ್ತಾ ಇದೆ, ಮೇಲಣ ಲೋಕದಿಂದ ಶಕ್ತಿಯನ್ನು ನಿಮ್ಮ ಮೇಲೆ ಒದಿಸುವವರೆಗೂ ನೀವಿಲ್ಲೇ ವೆಯ್ಟ್ ಮಾಡಿರಿ ಅಂತ. ಅದಕ್ಕೋಸ್ಕರನೇ ಅಪೊಸ್ತಲರು 1 ಅಧ್ಯಾಯದಲ್ಲಿ ಅವ್ರು ವೆಯ್ಟ್ ಮಾಡಿದ್ರು.
ಎರಡನೇ ಅಧ್ಯಾಯದಲ್ಲಿ ಶಕ್ತಿನ ಹೊಂದ್ಕೊಂಡ್ರು. ಹಾಲೆಲೂಯ. ಸೊ ದೇವ ಜನಗಳಿಗೆ ಪ್ರತಿದಿನ ದೇವರ ಸಮ್ಮುಖದಲ್ಲಿ ಇದ್ದುಕೊಂಡು ಬೆಳಿಗ್ಗೆ ಎದ್ದ ಕೂಡಲೇ ಆತ್ಮ ಭರಿತರಾಗಿರ್ರಿ. ಹೋಗ್ಬೇಕಾದ್ರೆ ಬರಬೇಕಾದ್ರೆ ಕಿಚನ್ನಲ್ಲಿ ಇರಬೇಕಾದ್ರೆ ಆತ್ಮ ಭರಿತರಾಗಿರ್ರಿ. ನೀವು ಟ್ರಾವೆಲಿಂಗಲ್ಲಿ ಇರಬೇಕಾದ್ರೆ ಆತ್ಮ ಭರಿತರಾಗಿರ್ರಿ. ಬೈಕ್ನ ಓಡಿಸ್ತಾ ಕಾರ್ನ ಡ್ರೈವ್ ಮಾಡ್ತಾನೆ ಆತ್ಮ ಭರಿತರಾಗಿರ್ರಿ. ಸಿಸ್ಟಮ್ ಮುಂದೆ ಇರಬೇಕಾದ್ರೆ ಆತ್ಮ ಭರಿತರಾಗಿರಿ. ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅನ್ಯ ಭಾಷೆ ಮಾತಾಡ್ತಾನೆ ಇರಿ. ದೇವರ ವಾಕ್ಯವನ್ನು ನಂಬಿ, ದೇವರ ವಾಕ್ಯವನ್ನು ನೆನೆಸ್ಕೊಳ್ಳಿ, ದೇವರ ವಾಕ್ಯವನ್ನು ಒಳಗಡೆ ಇಟ್ಕೊಳ್ಳ್ರಿ. ಅನ್ಯ ಭಾಷೆ ಮಾತಾಡ್ತಾ ಇರಿ, ಅನ್ಯ ಭಾಷೆ ಮಾತಾಡ್ತಾ ಇರಿ. ಎಲ್ಲಿವರೆಗೂ ಈ ಶಕ್ತಿ ನಿಮ್ಮ ಒಳಗಡೆ ಕ್ರಿಯೆ ಮಾಡುವವರೆಗೂ ಅಭಿಷೇಕದಿಂದ ತುಂಬಲ್ಪಡ್ತಾ ಇರಿ. ಆಟೋಮೆಟಿಕ್ ಆಗಿ ನಿಮ್ಮ ಜೀವಿತದಲ್ಲಿ ಕರ್ತನ ಇರುವಂಥ ಬಂಧನಗಳನ್ನು ಮುರಿತಾರೆ. ಅದು ಮಾತ್ರವಲ್ಲದೆ ಕರ್ತನ ನಿಮ್ಮನ್ನು ಶಕ್ತವಾಗಿ ಉಪಯೋಗಿಸ್ತಾರೆ. ಯಾವುದಕ್ಕೂ ಪ್ರಯೋಜನವಿಲ್ಲದಂತಹ, ಆಮೇನ್, ಎಜುಕೇಷನ್ ಇಲ್ಲದಂತಹ, ಸರಿಯಾಗಿ ಕಲ್ಚರ್ ಗೊತ್ತಿಲ್ಲದಲ್ಲೇ ಇದ್ದಂತಹ ಅಪೋಸ್ತಲರ್ಗಳನ್ನ, ಯಾವುದೇ ಬ್ಯಾಕ್ಗ್ರೌಂಡ್ ಸರಿ ಇಲ್ಲದಲ್ಲಿ ಇರುವಂತಹ ಬೆಸ್ತರ್ಗಳಾಗಿದ್ದಂತಹ, ಯಾವುದೇ ಇನ್ಫ್ಲೂಯೆನ್ಸ್ಗಳು ಇಲ್ಲದೇ ಇದ್ದಂತಹ ಶಿಷ್ಯಂದ್ರಗಳನ್ನ ಅವ್ರನ್ನ ಉಪಯೋಗಿಸಿರೋದಾದರೆ ಕರ್ತನ ನಿಮ್ಮನ್ನು ಸಹ ಉಪಯೋಗಿಸಲು ಸಾಧ್ಯ. ಆಮೇನ್. ಅವ್ರು ಜೀವಿಸಿದ್ದು ಅದು ಫಸ್ಟ್ ಸೆಂಚುರಿಲಿ. ಹಾಲೆಲೂಯ. ನಾವು ಜೀವಿಸ್ತಾ ಅಂದರೆ ಅವ್ರು ಜೀವಿಸ್ತಿದ್ದು ಅದು ಆದಿ ಸಭೆ, ನಾವು ಜೀವಿಸ್ತಾ ಇರೋದು ಅಂತ್ಯ ಸಭೆ. ಆಮೇನ್. ಅಂತ್ಯದ ದಿನಮಾನಗಳು, ಯೇಸು ಕ್ರಿಸ್ತನ ಬರೋ ಹಣ ಬಹಳ ಸಮೀಪವಾಯಿತು. ಕರ್ತನ ಹೇಳಿದ್ರು, ನನ್ನ ಆಲಯದ ಹಿಂದಿನ ಮಹಿಮೆ, ಆಮೇನ್, ಮುಂದಿನ ಮಹಿಮೆ ಹಿಂದಿನ ಮಹಿಮೆಗಿಂತಲೂ ವಿಶೇಷವಾಗಿರೋದಂತ. ಹಾಲೆಲೂಯ. ಅಪೋಸ್ತಲರುಗಳು ಒಂದು ಮಾಡಿರೋದಾದರೆ ಕರ್ತನು ನಿಮ್ಮನ್ನು ಕೊಂಡು ನೂರರಷ್ಟು ಮಾಡಿಸ್ಬೇಕಂತ ಆತನ ಎದುರು ನೋಡ್ತಾ ಇದ್ದಾರೆ. ಆದರೆ ಸ್ವರ್ಗ ನೋಡ್ತಾ ಇರೋದು ವೀಕ್ ಆಗಿರುವ ಪರ್ಸನ್ ಅಲ್ಲ, ಸ್ಟ್ರಾಂಗ್ ಆಗಿರುವಂಥವ್ರನ್ನ. ಹಾಲೆಲೂಯ. ಲೋಕ ನೋಡ್ತಾ ಇರೋದು ಹೊರಗಡೆ ಸ್ಟ್ರಾಂಗ್ ಆಗಿರುವಂಥವ್ರನ್ನ, ಸ್ವರ್ಗ ನೋಡ್ತಾ ಇರೋದು ಒಳಗಡೆ ಸ್ಟ್ರಾಂಗ್ ಆಗಿರುವಂಥವ್ರನ್ನ. ಸೋ ಸಭೆಯೇ, ಎದೇಳು, ಆತ್ಮದಲ್ಲಿ ಬಲವುಳ್ಳವನಾಗು, ಆತ್ಮದಲ್ಲಿ ಆವೇಶವುಳ್ಳವನಾಗು, ಆತ್ಮದಲ್ಲಿ ಧೈರ್ಯವುಳ್ಳವನಾಗು, ಆತ್ಮದಲ್ಲಿ ಶಕ್ತಿ ಹೊಂದಿದವನಾಗು, ಕರ್ತನ ರಾಜ್ಯಕ್ಕಾಗಿ ನಿನ್ನ ಉಪಯೋಗವಾಗು, ನಿನ್ನನ್ನು ಸಂಪೂರ್ಣವಾಗಿ ಆತನಿಗೆ ಸಮರ್ಪಿಸ್ಕೋ. ಗಾಡ್ ಬ್ಲೆಸ್ ಯು. ಆಮೆನ್.